ಬನ್ನಿ, ನನ್ನ ತಂಗಿ ಬಂದಿದ್ದಾಳೆ ತೋರಿಸ್ತೀನಿ, ನನ್ನ ಚಿಕ್ಕ ತಂಗಿ. ಹಾಯ್. ಯಾರ್ ಬಂದಾರ ಶೈನ್? ಯಾಕೆ ಬಂದಾರ ನೋಡಮ್ಮ, ನಿನ್ ಮಕ್ಕಳು ನೋಡು, ಮನೆ ನೋಡು, ಹೆಂಗ್ ಹೊಲ್ಸ್ ಮಾಡ್ತಾರ ನೋಡ. ನೀ ಅಲ್ಲಡಿಕೆ ಇಪ್ಪಡ್ ಕೊಂಚಮ್ ನೋಡಿ. ಊರಿಂದ ಬನಾನಾ, ಗ್ರೇಪ್, ಮತ್ತೇನು ತಗೊಂಡ್ ಬಂದಿದ್ದಾರೆ ತೋರಿಸ್ತೀನಿ. ಆಪಲ್. ಸೊ ಇದನ್ನ ತೆಗ್ದು ತೊಳೆದು ಫ್ರಿಡ್ಜ್ ಅಲ್ಲಿ ಇಟ್ಬಿಡೋಣ. ಏನ್ ಎಷ್ಟು ನಾಚ್ಕೊಂತಾಳಲ್ಲ ಜೈ, ನಮ್ ಜೈ ನಾಚ್ಕೊಂತ ಇದ್ದಾಳ ವಿಡಿಯೋ ಮಾಡಕ್ಕೆ ನೋಡಿ. ನಾವೆಲ್ಲಾರು ನಮ್ ಮನೆಯಿಂದ ಬಂದಿದ್ದಾರೆ, ಎಲ್ಲರೂ ವೆಜಿಟೇಬಲ್ ಮಾಡ್ತಾ ಇದೀವಿ. ವೆಜಿಟೇಬಲ್ ಕಟ್ ಮಾಡ್ತಾ ಇದೀವಿ, ವೆಜಿಟೇಬಲ್ ಮಾಡ್ತಾ ಇಲ್ಲ. ವೆಜಿಟೇಬಲ್ ನ ಕಟ್ ಮಾಡಿ ವೆಜಿಟೇಬಲ್ ಪಲಾವ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಸೈಡ್ ಅಲ್ಲಿ ಇಟ್ಕೊಂತ ಇದೀವಿ. ಬನ್ನಿ, ಮಿಕ್ಕಿದವರೆಲ್ಲ ಹೊರಗಡೆ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ. ಫ್ಯಾನ್ ಎಲ್ಲ ಹಂಗೆ ಆನ್ ಇಟ್ಟಿದ್ದಾರೆ. ಮಾತಾಡ್ರಿ ಸ್ವಲ್ಪ, ನೋಡೋರಿಗೆ ಸಹ ಏನೋ ಮಾಡಕತ್ತಾರ ಹೆಂಗೋ ಅಂತ ಗೊತ್ತಾ. ನೋಡ್ರಿ ಏನೇನಿದಾವ, ಹಸಿ ಮೆಣಸಿನ್ಕಾಯಿ, ಬೀನ್ಸ್, ಟಮೋಟೊ, ಉಳ್ಳಾಗಡ್ಡೆ, ಒಳಗಡೆ ಬಟಾಣಿ, ಬಟಾಣಿ ಬೀನ್ಸ್ ಕಟ್ ಮಾಡ್ತಾ ಇದ್ದಾರೆ, ಕ್ಯಾರೆಟ್ ಆಲ್ರೆಡಿ ಕಟ್ ಮಾಡಿಟ್ಟಿದ್ದಾರೆ, ಆನಿಯನ್ ಸಹ ಕಟ್ ಮಾಡ್ತಾ ಇದ್ದಾರೆ. ಎಷ್ಟು ಕೆ ಜಿ ಪಲಾವ್ ಮಾಡ್ತಾ ಇದ್ದೀರಾ ಮೇಡಮ್ ರೀಟಾ? ಮೇಡಮ್ 3 kg. ನಮ್ಮ ದೀಪ ಮೊಬೈಲಲ್ಲಿ ಬ್ಯುಸಿ, ಸೊ ಅಕ್ಕಿ ಸಹ ತೆಗೆದಿಟ್ಕೊಂಡಿದ್ದೀವಿ ಮಾಡೋಕ್ಕೆ. ಸೊ ಈ ಒಂದು ಪಲಾವ್ ಮಾಡಿ ಒಂದು ಸ್ಪೆಷಲ್ ಗೆಸ್ಟ್ಗಳಿಗೆ ಕೊಡೋದಿದೆ, ಊಟ ಕೊಡೋದಿದೆ ನಾವು ಈ ಪಲಾವ್ನ. ಸೊ ಅದಕ್ಕೋಸ್ಕರ ನೀವು ತುಂಬ ಪ್ರೀತಿಯಿಂದ, ತುಂಬ ಟೇಸ್ಟಿಯಾಗಿ, ತುಂಬ ಒಂದು ಶ್ರದ್ಧೆ ತಾಳ್ಮೆಯಿಂದ ಈ ಪಲಾವ್ನ ಮಾಡಬೇಕಾಗಿ ವಿನಂತಿ. ಬಹಳ ಸ್ಪೆಷಲ್ ಗಿಫ್ಟ್ ಗೆಸ್ಟ್ಗಳಿದ್ದಾರೆ ಅವರು. ಗೆಸ್ಟ್ಗಳು ಯಾರಂತ ನಿಮಗೂ ಗೊತ್ತಾ? ಬಂದ್ ಆಮೇಲೆ ತೋರ್ಸೋಣ ಅವ್ರನ್ನ. ಇವಾಗ ಬೇಡ ಅಕ್ಕ, ಏನ್ ಮಾಡಕತ್ತಿದ್ಯಾ? ಸಾಂಬಾರ್ ಅಲ್ಲಿ ಪಲಾವ್ ಮಾಡಕ್ ಅದು ರೆಡಿ ಆಗತ್ತೆ. ತೊಳೆದು ಇಟ್ಟಿದೀನಿ ಇವಾಗ, ಇದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಕುಕ್ಕರ್ ಮುಚ್ಚಿ ಇಟ್ಕೋತೀವಿ. ಏನೇನ್ ಹಾಕಿದಕ್ಕ? ಟಮೋಟೊ ಇದ್ರಲ್ಲಿ ಸಹ, ಬಟಾಣಿ, ಟಮೋಟೊ, ಬೀನ್ಸ್, ಆನಿಯನ್, ಸ್ವಲ್ಪ ಅಲ್ಲ ಬೆಳೆ ಇಳಿತೆ, ಅರ್ಶಿನ, ಖಾರ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲ್ಸ್ಕೊವೆ. ಕಲ್ಸ್ಕೊಂಡು ಇದೆಲ್ಲ ಸಾಫ್ಟ್ ಆಗಿದ ತಕ್ಷಣ ಇದ್ರ ಮೇಲ್ಗಡೆ ಅರ್ಶಿನ, ಇಲ್ಲ ಆಲ್ರೆಡಿ ಅರ್ಶಿನ ಹಾಕಿದೀನಿ ಸಾರಿ, ಸ್ವಲ್ಪ ಧನಿಯಾ ಮಸಾಲ ಮತ್ತು ಸಾಂಬಾರ್ ಮಸಾಲ ಹಾಕೊಂಡು ಕುದ್ದಿರೋಂತಹ ಬೇಳೆಗೆ ಹಾಕಿ ಕಲಸಿ ಉಪ್ಪು ನೋಡ್ಕೊಂಡು ಮೇಲೆ ಕೊತ್ತಂಬರಿ ಹಾಕಿದ್ರೆ ಬಿಸಿ ಬಿಸಿ ಆಗಿರುವಂತಹ ಸಾಂಬಾರ್ ರೆಡಿ. ನೋಡಿ ನಮ್ ಗ್ರೇಸನ್ ಅಳ್ತಾ ಇದ್ದಾನೆ. ನೋಡಿ ನಮ್ ಮೊಬೈಲ್ ಮುಟ್ತಾ ಇದ್ದೀನಿ. ಯಾಕೆ ಮುಟ್ತಾ ಇದ್ದಾನೆ ನಿನ್ ಮೊಬೈಲ್? ಇಕ್ಕಿ ನೋಡ್ರಿ, ಜಂಗಲ್ ಮೇ ಸಿಂಗಲ್ ಶೇರ್ ಅಂತ ಇಕ್ಕಿ ಒಬ್ಳು. ಇಲ್ಲೋಡ್ರಿ, ಇಲ್ಲೊಂದು ಹುಡುಗಿ ಬಂದಾಳೆ. ಯಾಕೆ ಬೋಗಣಿ? ಒಂದು 3 kg ಬೋಗಣಿ ಮಾಡಕ್ಕೆ ದೊಡ್ಡ ಪಾತ್ರೆ ಹಚ್ಕೊಂಡಿದ್ದೀವಿ. ಈ ಬಿಸಿಲಿಗೆ, ಈ ಶೆಕೆಗೆ ಕಿಚನ್ ದಾಗ ನಿಂತ್ಕೊಳಕ್ ಆಗ್ತಾ ಇಲ್ಲ. ಫ್ಯಾನ್ ಹಾಕಿದ್ರೆ ಗ್ಯಾಸ್ ಆಫ್ ಆಗುತ್ತೆ. ಫ್ಯಾನ್ ಬೇಕಂದ್ರೆ ಅಡಿಗೆ ಡಿಲೇ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಬನ್ನಿ, ಆಯಿಲ್ ಹಾಕೊಂಡ್ ಬಿಡೋಣ. ಇವನು ಇಕ್ಕಿನ್ ಮಾಡ, ಇಕ್ಕಿನ್ ಮಾಡ, ಮೊದಲು ಇಕ್ಕಿನ್ ಮಾಡಿಕ್ಕಿನ ನೋಡಿ. ಅದು ರಾಯಚೂರು ಪದ್ಧತಿ ಅಂದ್ರ ಆಯಿಲ್ ಬಿಸಿ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ. ಆಯಿಲ್ ಜಾಸ್ತಿ ಆಗಿಲ್ಲ? ಇಲ್ಲ ಇಲ್ಲ. 3 kg ಅನ್ನ ಮತ್ತೆ ಪಲ್ಯ ಅಲ್ಲ ಅದು.
ನೋಡಿ ಇವ್ರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿರುತ್ತೆ, ಯಾಕಂದ್ರೆ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿರ್ತೀರ ಇವ್ರು ಯಾರು ಅಂತ. ಇವ್ರು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೈಸ್ ಬರಾಕತ್ತೀಯ. ನೋಡಿ ಸಾಂಬಾರ್ ಮತ್ತು ರೈಸ್ ಬದ್ನೆಕಾಯಿ ಪಲ್ಯ ಎಲ್ಲನೂ ರೆಡಿ ಆಗಿದೆ. ನಾನು ಆ ಕಡೆ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಅವ್ರಿಗೋಸ್ಕರ ನಾವು ಪಲಾವನ್ನು ರೆಡಿ ಮಾಡ್ತಾಯಿದ್ದೀವಿ. ಇವಾಗ ಫ್ಯಾಮ್ಲಿ ಎಲ್ಲನೂ ಒಟ್ಟಾಗಿ ಸೇರಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ. ಸ್ಪೆಷಲ್ ಗೆಸ್ಟ್ಗಳಿಗೋಸ್ಕರ ರೆಡಿ ಮಾಡಿರೋಂತಹ ಫುಡ್ಡನ್ನೆಲ್ಲ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ. ಪ್ಯಾಕ್ ಮಾಡಿಬಿಟ್ಟು ಸ್ಪೆಷಲ್ ಆಗಿರೋಂತಹ ಗೆಸ್ಟ್ಗಳಿಗೆ ನಾವು ಕೊಡ್ತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಇವತ್ತು ಅಂತಂದರೆ, ನನ್ನ ಮಕ್ಕಳು ಅಂದರೆ ಶೈನ್ ಆ್ಯಂಡ್ ಆ್ಯಶ್ಲಿಯ ಬರ್ತಡೇ, ಅದಕ್ಕೋಸ್ಕರ ಅದರ ನಿಮಿತ್ತ ನಾನು ನನ್ನ ಈ ಥರ ಫುಡ್ಡನ್ನ ಒಂದು ಸ್ಪೆಷಲ್ ಆಗಿರೋ ಪರ್ಸನ್ಗಳಿಗೆ ಕೊಡೋಣ ಅಂತೇಳ್ಬಿಟ್ಟು ಮನೆಯಲ್ಲೇ ನೀಟಾಗಿ ಕ್ಲೀನಾಗಿ ಫುಲ್ ಹೈಜೀನ್ ಆಗಿ ಒಂದು ಟೇಸ್ಟಿ ಆಗಿರೋ ಅಂತಹ ಒಂದು ಪಲಾವನ್ನ ಮಾಡಿ ಆ ಗೆಸ್ಟ್ಗಳಿಗೆ ಕೊಟ್ಬಿಟ್ಟು ಅವರಿಂದ ಒಂದು ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂತ ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ಯಾಕ್ ಮತ್ತು ಅಲ್ಲಿ ಕುಂತ್ಕೊಂಡು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇರೋನು ಸನ್ನಿ ಅಂತ ನನಗೆ ತಮ್ಮ ಆಗಬೇಕು. ಇಲ್ಲಿ ಶಾಂತಾ ಆಂಟಿ ಇದ್ದಾರಲ್ಲ ಅವ್ರ ಮಗ, ನಮ್ಮ ಮನೆಯವರ ಅತ್ತೆ ಆಗಬೇಕು ಅವರು. ನೋಡಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ. ಮತ್ತು ಇಲ್ಲಿ ನಾನು ನನ್ನ ತಂಗಿ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ, ಏನಪ್ಪ ಕಾರಲ್ಲಿ ಬರಲಾ ಅಥವಾ ಬೈಕಲ್ಲಿ ಬರಲಾ ಅಂತೇಳಿ. ಈ ಸ್ಕೂಟಿಯಲ್ಲಿ ತುಂಬ ಬಿಸಿಲಿರೋದ್ರಿಂದ ಯಾಕೆ ಸ್ಕೂಟಿ, ಎಲ್ಲರೂ ಕಾರಲ್ಲೇ ಹೋಗ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದುಬಿಡೋಣ ಬಂದುಬಿಡ್ತೀವಿ ಎಲ್ಲರೂ ಅಂತ ಇಲ್ಲಿ ಒಂದು ನಮ್ಮ ಮಾತುಕತೆ ನಡೀತಾ ಇದೆ ನೋಡಿ. ನನಗೂ ಹಂಗೆ ಅನಿಸ್ತು, ಸುಮ್ಮನೆ ಏನಕ್ಕೆ ಬಿಸಿಲಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ನಾನು ಸಹ ಇವಾಗ ಕಾರ್ ಅಲ್ಲೇ ಹೋಗ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಒಂದು ಈ ಗಾಡಿನ ಪಾರ್ಕ್ ಮಾಡಿ ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ಬರೋಣ ಅಂತಂದು ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸೊ ನಿಮಗೆ ಮೊದಲೇ ಹೇಳಿದ್ದೆ ನಾನು ಸ್ಪೆಷಲ್ ಗೆಸ್ಟ್ಗಳಿಗೋಸ್ಕರ ಪಲಾವ್ ಮಾಡ್ತಾ ಇದ್ದೀವಿ ಅಂತ ನೋಡಿ. ಇವರೇ ನಮ್ಮ ಸ್ಪೆಷಲ್ ಆಗಿರೋಂತಹ ಗೆಸ್ಟ್ಗಳು. ಸೊ ಬನ್ನಿ, ಇನ್ನೂ ಎಲ್ಲೆಲ್ಲಿ ಸಿಗ್ತಾರೆ ಅವ್ರಿಗೆಲ್ಲ ಕೊಟ್ಕೊತ ಹೋಗೋಣ. ನನ್ನ ಮಕ್ಕಳಿಗೆ ಈ ಥರ ಹೆಲ್ಪ್ ಮಾಡೋದು, ಬಡವ್ರಿಗೆ ಒಂದು ಕರುಣೆ ಒಂದು ದಯ ತೋರಿಸೋದು, ಒಂದು ನೇಚರ್ ಕಲಿಸ್ಬೇಕನ್ನೋದು ನನಗೆ ತುಂಬ ಇಷ್ಟ. ಮನುಷ್ಯ ಎಷ್ಟು ದೊಡ್ಡವನಾದ್ರೂ ಎಷ್ಟು ಬೆಳೆದ್ರೂ ನಮ್ಮತನ ನಾವು ಬಿಡಬಾರ್ದು. ಮತ್ತು ನಾವು ಎಷ್ಟು ಬೆಳೆದ್ರು ಸಹ ನೋಡಿ ನಮ್ಮ ಹತ್ರ ಒಂದು ಸೊಕ್ಕನ್ನೋದು ಇರಬಾರ್ದು ನೋಡಿ. ದೇವರು ನಮಗೆ 3 ಟೈಮ್ ಊಟ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಬಟ್ ಅದರಲ್ಲಿ ನಮಗೆ ಅಷ್ಟು ಕೊಡೋಕ್ಕಾಗಿಲ್ಲ ಅಂದರೆ ಸಹ ಒಂದು 1% ಆದ್ರೂ ಸ್ವಲ್ಪ ಬಡ ಜನರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಮತ್ತು ನಮ್ಮ ಮಕ್ಕಳಿಗೆ ಸಹ ನಾವು ತಿಳಿಸಿ ಹೇಳೋಣ ಅನ್ನೋದೇ ನನ್ನ ಒಂದು ಅಭಿಪ್ರಾಯ, ಒಂದು ಯೋಚನೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಎಷ್ಟೋ ಜನ ಊಟ ಇರಲಾರ್ದೆ ಯಾವ ಥರ ಕೂತ್ಕೊಂಡಿದ್ದಾರೆ ಬಿಸಿಲಲ್ಲಿ, ಪಾಪ ಅನಿಸ್ತಾ ಇತ್ತು ನೋಡಿದರೆ. ನಿಮಗೆ ಇವಾಗ ಗೊತ್ತಾಗಿರ್ಬೋದು ನಾನು ಹೇಳಿದಂತಹ ಸ್ಪೆಷಲ್ ಗೆಸ್ಟ್ ಯಾರು ಅಂತ. ಸೊ ಇವರೇ ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್ಗಳು. ಇವರ ಬ್ಲೆಸ್ಸಿಂಗ್ಸ್ ಮತ್ತು ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ, ಒಂದು ದೇವರ ಆಶೀರ್ವಾದ ಸಹ ನನ್ನ ಮಕ್ಕಳಿಗೆ.
ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ.